ಚಿಕ್ಕಮಗಳೂರು ಜಿಲ್ಲೆಯ ಚಿಕ್ಕನವಂಗಲ ಗ್ರಾಮ ಪಂಚಾಯಿತಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿದ್ದು ಜನತೆಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಅರಿವು ಮೂಡಿಸಲಾಯಿತು ಫಲಾನುಭವಿ ಶಂಕರಪ್ಪ ಕಿಸಾನ್ ಸಮ್ಮಾನ್ ಯೋಜನೆಯಡಿ ತಾವು ವಾರ್ಷಿಕ 6000 ರೂಪಾಯಿ ಪಡೆದುಕೊಳ್ಳುತ್ತಿದ್ದೇವೆ ಈ ಯೋಜನೆಯಿಂದಾಗಿ ತಾವು ಆರ್ಥಿಕವಾಗಿ ಸಫಲರಾಗಲು ಸಹಕಾರಿಯಾಗಿದೆ ಎಂದರು ಮನೆಯನ್ನು ಕೂಡ ತಗೊಂಡಿದ್ದೀವಿ ಸರ್ ನಾವೀಗ ಈಗ ಒಂದು 5-6 ದಿನದಲ್ಲಿ ತಗೊಂಡಿದ್ದೀವಿ ಏನು ಅವತ್ತು ಆಶ್ವಾಸನೆ ನಮ್ಮ ಮೋದಿ ಜಿಯವರು ಕೊಟ್ಟಿದ್ದಾರೆ ಅದು ಸಂಪೂರ್ಣವಾಗಿ ಈಡೇರಿದೆ ಅಂತ ನನ್ನ ಭಾವನೆ ಸರ್ ಏಕೆಂದರೆ ಶಾಂತಪ್ಪ ತಾವು ಕೃಷಿಕರಾಗಿದ್ದು ಕಿಸಾನ್ ಸಮ್ಮಾನ್ ಯೋಜನೆಯಡಿ ದೊರೆಯುತ್ತಿರುವ ಆರ್ಥಿಕ ನೆರವು ಬಿತ್ತನೆ ಬೀಜ ಗೊಬ್ಬರ ಖರೀದಿಸಲು ನೆರವಾಗಿದೆ ಎಂದು ತಿಳಿಸಿದರು ರೈತರಿಗೆ ತುಂಬಾನೇ ಅನುಕೂಲ ಆಗಿರೋದ್ರಿಂದ ನನಗೂ ಕೂಡ ಬಹಳ ಸಹಕಾರಿಯಾಗಿದೆ ಈ 2000 ರೂಪಾಯಿ ಪ್ರತಿ ಸಲ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರೋ ಅವಾಗಿಂದನೂ ನಾನು ತಗೊಳ್ತಾನೆ ಇದ್ದೀನಿ ನನಗೆ ಆ ದುಡ್ಡು ಖಂಡಿತ ಬರ್ತಾ ಇದೆ ಆ ದುಡ್ಡಿಂದ ನನಗೆ ತುಂಬಾ ಅನುಕೂಲ ಆಗಿ ನಾನು ಬೆಳೆ ಬೆಳೆಯಕ್ಕೆ ಅನುಕೂಲ ಆಗಿದೆ ಕೃಷಿ ಸಾಲವನ್ನು ಕೊಟ್ಟಿದ್ದಾರೆ ಶಿವಕುಮಾರ್ ತಾವು ಬ್ಯಾಂಕ್ ನಿಂದ ಕೃಷಿ ಸಾಲ ಪಡೆದಿದ್ದು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದರು ಯೂನಿಯನ್ ಬ್ಯಾಂಕ್ ಇಂದ ನಮಗೆ ಸಾಲ ಪಡೆದುಕೊಂಡಿರುವುದರಿಂದ ಅನುಕೂಲ ಆಗಿದೆ ಕೇಂದ್ರ ಸರ್ಕಾರದಿಂದ ಆಗಿರುವಂತ ಅನುಕೂಲಗಳನ್ನು ನಾವು ಪಡೆದುಕೊಳ್ಳತಾ ಇದ್ದೇವೆ ಅವರು ಕೊಡುತ್ತಿರುವ ಅಂತ ಪಿಂಚಣಿಗಳಾಗಲಿ ಯಾವುದೇ ಆಗಲಿ ಒಂದು ಅನುಕೂಲ ರೈತರಿಗೆ ಕೊಡ್ತಾ ಇರುವಂತ ಮಾಸಿಕ 2000 ಇದನ್ನು ಕೂಡ ಕೊಡುತ್ತಾ ಇದ್ದಾರೆ ಅಂತ ಎಲ್ಲ ತಲುಪಿದೆ ರೈತರಿಗೂ ಅನುಕೂಲ ಆಗಿದೆ ಇಲ್ಲ ಶ್ರೀಶಕ್ತಿ ಸಂಘಗಳು ಗ್ರಾಮ ಪಂಚಾಯಿತಿ ಸದಸ್ಯೆ ಬಸಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಜನರಿಗೆ ತಿಳಿಸಿಕೊಡಲು ವಿಕಸಿತ ಭಾರತ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಯಾಕೆಂದರೆ ಹೆಣ್ಣುಮಕ್ಕಳು ಅದರಿಂದ ದುಡ್ಡು ಲೋನ್ ತಗೊಂಡು ಅದರಿಂದ ಅಭಿವೃದ್ಧಿ ಹೊಂದಬೇಕು ಅನ್ನೋ ಕಾರಣಕ್ಕೋಸ್ಕರ ಯಾಕೆಂದರೆ ಅದನ್ನ ದುರುಪಯೋಗ ಪಡ್ಕೋಬಾರದು ಅಭಿವೃದ್ಧಿ ಹೊಂದಬೇಕು ಹೆಣ್ಣುಮಕ್ಕಳು ಎಲ್ಲರಂತನೇ ಸರಿಸಮವಾಗಿ ಗಂಡು ಹೆಣ್ಣು ಭೇದ ಇಲ್ಲದೆ ಸರಿಸಮವಾಗಿ ಬೆಳೆಯಬೇಕು ಮಾಡಬೇಕು ಅಂತ ಹೇಳಿ ಅಡಿಗೆ ಅನಿಲ ಇರಬಹುದು ಮತ್ತೆ ಹಲವಾರು ಯೋಜನೆಗಳನ್ನ ಮೋದಿ ಅವರು ತಂದಿದ್ದಾರೆ